ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಪಿಕಿಲ ಕಿಚನ್. ನಾನು ಇವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಕಾರ್ನ್ ಕಟ್ಲೆಟ್. ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಕ್ರಿಸ್ಪಿ ಕಟ್ಲೆಟ್ನ ಫಸ್ಟ್ ಇದಕ್ಕೆ ಒಂದು ಬೌಲ್ಗೆ ಒಂದು ಮೀಡಿಯಮ್ ಸೈಜಸ್ಟು ಆನಿಯನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕ್ಯಾರೆಟ್ ತುರಿ ಹಾಕ್ಕೊಂಡು, ಅಂದರೆ ಒಂದರಲ್ಲಿ ಅರ್ಧ ಕ್ಯಾರೆಟ್ ತುರಿ ಸಾಕಾಗುತ್ತೆ. ಮತ್ತು ಎರಡು ಆಲೂಗೆಡ್ಡೆನ, ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು. ನಂತರ ಇದಕ್ಕೆ ಕಾರ್ನ್ ಹಾಸಿದ್ದು, ಆಮೇಲೆ ಕಾರ್ನ್ ಸ್ವೀಟ್ ಕಾರ್ನ್ನ ಹಾಕ್ಕೊಂಡಿರೋದು. ಒಂದು ಕಪ್ ಸಾಕಾಗತ್ತೆ ಈಗ, ಅಂದರೆ ಎಲ್ಲ ಆಲೂಗೆಡ್ಡೆ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ, ಸೊ ಒಂದು ಕಪ್ ಇದು ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ, ಅಂದರೆ ನಾವು ಚಿಲ್ಲಿ ಯೂಸ್ ಮಾಡ್ತಿರೋದಂದರೆ 1 ಟೇಬಲ್ ಸ್ಪೂನ್ ಸಾಕಾಗತ್ತೆ. ನಿಮ್ಮ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಖಾರ ಮತ್ತು ಉಪ್ಪನ್ನ ನಿಮ್ಗೆ ಹೇಗೆ ಬೇಕು ಅಂದರೆ ಆಸ್ ಪರ್ ಯುವರ್ ಟೇಸ್ಟ್ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ಲಾಗಿ ಎಲ್ಲರಿಗೂ ಅಂದರೆ ಎಲ್ಲರೂ ತಿನ್ನೋ ಅಷ್ಟು ಹಾಕಿ ಹಾಕಿರ್ತೀನಿ ಅಷ್ಟೆ. ಮತ್ತು 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಮತ್ತು ಇನ್ನು ಸ್ವಲ್ಪ ಚಟ್ಪಟ ಟೇಸ್ಟ್ ಇರಲಿ ಕಟ್ಲೆಟಲ್ಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಮ್ಯಾಗಿ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಸಿಗತ್ತೆ ಪ್ಯಾಕೆಟ್, ಈ ಪಲ್ಯಗಳಿಗೆಲ್ಲ ಹಾಕ್ತಾರೆ, ಆ ಮಸಾಲೆನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ನ, ಹೇಳ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಅಂದರೆ ಕಾರ್ನ್ ಹಾಕಿರ್ತೀವಲ್ಲ ಬೈಂಡಿಂಗ್ ಚೆನ್ನಾಗಿ ಬರಬೇಕು. ಸೊ ಮತ್ತೆ ನೋಡಿ, 3-4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೈಂಡಿಂಗ್ ಚೆನ್ನಾಗಿ ಬರಬೇಕಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕಿ ಇಟ್ಟಾಕ್ಕೊಂಡಿದ್ದೀನಿ. ಮತ್ತು ಕ್ರಿಸ್ಪ್ ಕೂಡ ಚೆನ್ನಾಗಿ ಬರುತ್ತೆ ಹಾಕಿ ಇಟ್ಟಾಕಿದರೆ. ನಂತರ 2 ಟೇಬಲ್ ಸ್ಪೂನಷ್ಟು ಕಡ್ಲೆಟ್, ಇದು ಕೂಡ ಬೈಂಡಿಂಗಿಗೆ, ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಫಸ್ಟು ನೀರು ಹಾಕೋಕ್ಕೂ ಮುಂಚೆನೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಚ್ಚಿರುವಂಥದ್ದು ಹಾಕಬೇಕು. ಇಷ್ಟನ್ನೆಲ್ಲ ಹಾಕಿಬಿಟ್ಟು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋದಕ್ಕೂ ಮುಂಚೆನೇ. ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಬನ್ನಿ. ನೋಡಿ, 1/2 ಗ್ಲಾಸ್ ಅಷ್ಟೇ ಇದೆ ಅಷ್ಟೆ. ತುಂಬ ನೀರು ಮಾಡಬಾರ್ದು, ಅವಾಗ ಅಂದರೆ ಕಟ್ಲೆಟ್ ಶೇಪ್ ಎಲ್ಲ ಬರೋದಿಲ್ಲ. ಕಾರ್ನ್ ಹಾಕಿರ್ತೀವಲ್ಲ, ಸೊ ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸ್ಕೊಳ್ಳಿ. ತುಂಬ ನೀರಾದರೆ ಅದು ಚೆನ್ನಾಗಾಗೋದಿಲ್ಲ. ನಿಮಗೆ ಆಲೂಗೆಡ್ಡೆ ತುಂಬ ಇಷ್ಟ ಇದೆ ಕಟ್ಲೆಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆಲೂಗೆಡ್ಡೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಯೂಸ್ ಮಾಡಿದ್ದೀನಿ. 1 ಕಪ್ ಕಾರ್ನ್ ಯೂಸ್ ಮಾಡಿದ್ದೀನಲ್ಲ, ಅದಕ್ಕಷ್ಟು ಯೂಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಆಲೂಗೆಡ್ಡೆ ಬೇಕು ಅಂತ ಅನಿಸಿದರೆ ನೀವು ಇನ್ನೊಂದು ಆಲೂಗೆಡ್ಡೆ ಬೇಯಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು. ನೋಡಿ, ಅದು ಉಂಡೆ ಕಟ್ಟೋ ಅಷ್ಟು ಬಂದರೆ ಸಾಕು, ತುಂಬ ನೀರು ಹಾಕ್ಕೊಳ್ಬಾರ್ದು. ನಿಮಗೇನಾದದ್ದು ಉಂಡೆ ಕಟ್ಟೋಕ್ಕೆ ಸರಿಯಾಗಲಿಲ್ಲ, ಚೆನ್ನಾಗಿ ಬರಲಿಲ್ಲ ಅಂತೇಳಿದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ಇನ್ನೊಂದು, ಅಂದರೆ ಉಂಡೆ ಕಟ್ಟೋದಕ್ಕೆ. ನೆಕ್ಸ್ಟ್ ಒಂದು ತವ ಕಾಯಲಿಕ್ಕಿಡಿ, ಅದು ಕಾದ ನಂತರ ಎಣ್ಣೆ ಹಾಕಿ ತವ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಹಾಕಿಬಿಟ್ಟು. ಅದಾದಮೇಲೆ ಒಂದೇ ಒಂದು ಸ್ವಲ್ಪ ಒಂದು ಮೀಡಿಯಮ್ ನಿಂಬೆಹಣ್ಣಷ್ಟು ಗಾತ್ರದಷ್ಟು ತೊಗೊಂಡ್ಬಿಟ್ಟು ಕಟ್ಲೆಟ್ನ ಹಿಂಗೆ ತಟ್ಬೋದು. ಇಲ್ಲ ಅಂತೇಳಿದರೆ ನಾನು ಇನ್ನೊಂದು ಥರ ತೋರಿಸ್ತೀನಿ, ಈ ಥರನೂ ಹಾಕ್ಕೊಳ್ಬೋದು ಈ ಶೇಪಲ್ಲಿ. ಇಲ್ಲ ಅಂತೇಳಿದರೆ ನಿಮಗೆ ಕೈಯಲ್ಲಿ ತಟ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ಥರ ಕೈಯಲ್ಲಿ ತಟ್ಟಿ ಕೂಡ ಹಾಕ್ಕೋಬೋದು. ನಿಮಗೆ ಇನ್ನೂ ತೆಳು ಅನ್ನಿಸ್ತು ಬರಲಿಲ್ಲ ಅಂದರೆ ಅದು ಹೇಳಿದ್ನಲ್ಲ, ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡ್ರೆ ಸರಿಯಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ತುಂಬ ಆಯಿಲ್ ಕೂಡ ಯೂಸ್ ಮಾಡಿಲ್ಲ, ಕಾರ್ನಲ್ಲಿ ಮಾಡಿರೋಂಥದ್ದು. ಆಲೂಗೆಡ್ಡೆ, ಕ್ಯಾರೆಟ್ ಎಲ್ಲ ಕೂಡ ಇದೆ, ಎಲ್ಲ ತರಕಾರಿ ಕೂಡ ಇದೆ. ಸೊ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ನಿ. ನಿಧಾನಕ್ಕೆ ಫ್ಲಿಪ್ ಮಾಡಬೇಕು, ನಿಧಾನಕ್ಕೆ ತೆಗಿಬೇಕು, ಫಾಸ್ಟಾಗೆಲ್ಲ ತೆಗಿಯೋಕ್ಕೆ ಹೋಗ್ಬಾರ್ದು, ಅವಾಗ ಚೆನ್ನಾಗಿ ಬರೋದಿಲ್ಲ. ಬೆಂದಿದೆಯಾ, ಒಂದು ಸ್ವಲ್ಪ ತೆಗೆದು ನೋಡಿ, ಅದು ಗೊತ್ತಾಗುತ್ತೆ ಬೆಂದಿದೆಯಲ್ವ ಅಂತ ಹೇಳ್ಬಿಟ್ಟು, ಆವಾಗ ಚೆನ್ನಾಗಾಗುತ್ತೆ. ನೋಡಿ, ಫ್ಲಿಪ್ ಮಾಡಿದೆ.
ನಾನು ಜಾಸ್ತಿ ಆಯಿಲ್ನ ಬಳಸ್ತಾ ಇಲ್ಲ, ಅದಕ್ಕಾಗಿ ತುಂಬ ಆಯಿಲ್ ಹಾಕಿಲ್ಲ. ಹಾಗೆಯೇ ಒಂದು ಸೈಡ್ ಅಷ್ಟೇ, ನಾನು ಯಾವಾಗಲೇ ಏನು ಡ್ರೆಸ್ ಮಾಡ್ಕೊಂಡಿದ್ದೆ ಅಷ್ಟೇ ಆಯಿಲ್ ಹಾಕಿರೋದು. ನೋಡಿ ಈ ಥರ ಆಗೋದು, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅದ್ರ ಮೇಲೆ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಅದು ಹಾಕ್ಕೊಳ್ಳಿ, ಎಣ್ಣೆ ಒಂಚೂರು ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಬೇಡ. ಈ ರೆಸಿಪಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್.